ಸ್ನೇಹಿತರೆ, ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿ, ನೀವೇ ನಿಮ್ಮ ಜೀವನದ ನಾಯಕ. ಹೇಗಿದೆ ಸಬ್ಜೆಕ್ಟ್? ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿ, ಇನ್ಯಾರನ್ನೂ ದೂರಂಗೆ ಇಲ್ಲ ನೀವು. ಓಕೆ, ನೀವೇ ನಿಮ್ಮ ಜೀವನದ ನಾಯಕ. ಯಾಕಂದ್ರೆ ಎಷ್ಟೋ ಜನ ಬೇರೆ ಬೇರೆ ನಾಯಕರನ್ನ ಹೇಳ್ಕೊಂಡಿರ್ತಾರೆ, ಅವರಿಂದನೇ ಇರ್ತಾರೆ ಅಲ್ವೇ. ನೀವು ನಾಯಕರಾಗೋದು ಯಾವಾಗ? ಯಾವಾಗ ಅಂದ್ರೆ ನೀವು ನಿಮ್ಮ ಜೀವನದ ಬಗ್ಗೆ ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿ ಎಂದು ಭಾವಿಸಿದಾಗ, ಅದರ ಕಡೆ ಕೆಲಸದ ಮಾಡಿದಾಗ, ಅದರ ಕಡೆ ಕಾರ್ಯನಿರ್ವಹಿಸಿದಾಗ, ನಿಮ್ಮ ಬಗೆಗೆ ನೀವು ಇನ್ವೆಸ್ಟ್ ಮಾಡಿಕೊಂಡಾಗ, ನಿಮ್ಮ ಬಗೆಗೆ ನೀವು ಚಿಂತನೆ ಮಾಡಿದಾಗ ಮಾತ್ರ ಸಾಧ್ಯ. ಇದು ತುಂಬಾ ಚೆನ್ನಾಗಿರೋ ವಿಷಯ ಸ್ನೇಹಿತರೆ. ಇಡೀ ವಿಡಿಯೋ ನೋಡಬೇಕು, ನೀವು ಕಾಮೆಂಟ್ ಮಾಡಬೇಕು. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಹಾಗೂ ಬಿಸ್ನೆಸ್ ರಿಸ್ಕ್ ಟೇಕರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ನಾನ್ ಗ್ಯಾರಂಟಿ ಕೊಡ್ತೇನೆ. ಜೊತೆಗೆ ಅದಾದ್ಮೇಲೆ ಕೋರ್ಸು ವರ್ಕ್ಶಾಪಿಗೆ ಬಂದ್ಬಿಟ್ರಂತೂ ನೀವು ಇದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ. ಈಗ ಮೊದಲನೇದಾಗಿ ನಮ್ಮ ಶಂಕರ್ ಏನ್ ಹೇಳ್ತಾರೆ ಈ ವಿಷಯದ ಬಗ್ಗೆ ಕೇಳೋಣ. ಎಸ್ ಶಂಕರ್. ನಮಸ್ಕಾರ. ಎಲ್ಲರೂ ಜನರಲ್ಲಾಗಿ ಕೇಳ್ತೀರ, ಯುವರ್ ಲೈಫ್ ಯುವರ್ ಫ್ಯೂಚರ್ ಇಸ್ ಇನ್ ಯುವರ್ ಹ್ಯಾಂಡ್ಸ್. ಸೊ ಅದನ್ನ ಪ್ಲಾನ್ ಮಾಡ್ಕೋಬೇಕು ಮೊದಲನೇದಾಗಿ. ಸೊ ಪ್ಲಾನ್ ಹೆಂಗ್ ಮಾಡ್ತೀರಾ? ಫಸ್ಟ್ ಕಲಿಬೇಕು, ಲರ್ನ್ ಅಂಡ್ ಅರ್ನ್, ಕಲ್ತಿ ಆಮೇಲೆ ಗಳಿಕೆ. ಅರ್ನ್ ಲರ್ನ್ ಹೆಂಗ್ ಮಾಡ್ತೀರಾ? ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಬೇಕು, ನಿಮ್ಮಂತವ್ರ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ, ಅದನ್ನ ತಗೋಬೇಕು. ನೀವಾಗಲೇ ಪಳಗಿದಾರೆ 25 ವರ್ಷ, ಅದ್ರ ಯುಟಿಲೈಸ್ ಮಾಡ್ಕೋಬೇಕು. ಸೊ ಟೇಕ್ ದ ಎಕ್ಸ್ಪೀರಿಯನ್ಸ್ ಎಕ್ಸ್ಪರ್ಟ್ಸ್ ಫ್ರಮ್ ಎಕ್ಸ್ಪೀರಿಯನ್ಸ್ ಪೀಪಲ್ ಅಂಡ್ ಲರ್ನ್ ಇಟ್. ಹಾಗೂ ಲಾಸ್ಟ್ ಒಂದು ವಾರದಿಂದ ನೀವು ಫ್ರೀ ವ್ಯಕ್ತಿತ್ವ ಪರಿವರ್ತನೆ ಕಲಿಕೆ ಹಬ್ಬ ಅಂತ ಮಾಡಿದ್ರಿ, ಅದರಲ್ಲಿ ತುಂಬಾ ಸಬ್ಜೆಕ್ಟ್ ಕವರ್ ಮಾಡಿದಿರ. ಸೋಲಿಂದ ಗೆಲುವಿಗೆ, ಬಡತನದಿಂದ ಸಿರಿತನರಿಗೆ, ನೋವುಗಳಿಂದ ನಲಿವಿಗೆ, ಉದ್ಯೋಗದಿಂದ ಉದ್ಯಮಶೀಲತೆಗೆ, ಎಲ್ಲಾ ಸಬ್ಜೆಕ್ಟ್ಸ್ ಕವರ್ ಮಾಡಿದ್ರೆ ಚೆನ್ನಾಗಿ. ಇದನ್ನೆಲ್ಲರೂ ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಎಸ್, ಥ್ಯಾಂಕ್ ಯು ಶಂಕರ್. ಈಗ ಶ್ವೇತಾ ಆಕೆಯ ಅಭಿಪ್ರಾಯವನ್ನ ಹೇಳಬೇಕು ಅಂತ ಕೋರ್ತಾ ಇದ್ದಾನೆ. ಎಸ್ ಶ್ವೇತಾ, ನಿಮ್ಮ ಅನಿಸಿಕೆ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ, ಹಾಗೂ ನಮ್ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ಗೂ ನಮಸ್ಕಾರ. ಇವತ್ತಿನ ವಿಷಯ ಬಂದು ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿ, ನಿಮ್ಮ ಜೀವನದ ನಾಯಕ ಅಂದರೆ ತಪ್ಪಾಗಲಾರದು. ನಾವು ನಮ್ಮ ಜೀವನವನ್ನು ಪ್ರೀತಿಸಿದರೆ ಅದು ನಮ್ಮನ್ನು ಪ್ರೀತಿಸುತ್ತದೆ. ಉತ್ತಮವಾದ ಜೀವನವು ಒಂದು ಕಲೆ. ಆ ಕಲೆಯನ್ನು ಸರಿಯಾದ ರೀತಿಯಲ್ಲಿ ಅರಳಿಸುವುದರಲ್ಲಿ ನಮ್ಮ ಬುದ್ಧಿವಂತಿಕೆ ಇರುತ್ತದೆ. ನಮ್ಮ ಬಾಳಿಗೆ ನಾವೇ ಶಿಲ್ಪಿಗಳು. ನಮ್ಮ ಮನಸ್ಸಾಕ್ಷಿಯೇ ನಮ್ಮ ನಿಜವಾದ ಕನ್ನಡಿ. ನಮ್ಮ ವೃತ್ತಿಯಲ್ಲಿ ತಾಳ್ಮೆ ಬಹುಮುಖ್ಯ. ನಮ್ಮ ಕಾರ್ಯದಲ್ಲಿ ಫಲವಿರಲಿ, ಮಾತಿನಲ್ಲಿ ನಯವಿರಲಿ. ನಮ್ಮ ಯಾವುದೇ ತಪ್ಪನ್ನು ಕಂಡರೂ ಅದನ್ನು ನಾವು ತಿದ್ದಿಕೊಳ್ಳಬೇಕು. ನಾವು ಎಷ್ಟೇ ಸಲ ಸೋತಾಗಲೂ ನಮ್ಮ ಗೆಲುವಿಗಾಗಿ ಹೊಸ ಪ್ರಯತ್ನ ಧೈರ್ಯದಿಂದ ಮುನ್ನುಗ್ಗಿ ಮಾಡಬೇಕು. ಪ್ರತಿಯೊಂದು ಸೋಲನ್ನು ಗೆಲುವಿನ ಮೆಟ್ಟಿಲನ್ನಾಗಿ ಮಾಡಿಕೊಳ್ಳಬೇಕು. ಇದು ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿ, ನಿಮ್ಮ ಜೀವನದ ನಾಯಕ ಎನ್ನುವ ಮಾತಿಗೆ ಅನ್ವಯವಾಗುತ್ತದೆ. ವೀಕ್ಷಕರೇ, ತಾವು ಎಲ್ಲರೂ ಕೂಡ ಈ ಒಂದು ಚಾನೆಲ್ನ ನೋಡ್ತಕ್ಕಂತ ಎಲ್ಲಾ ವೀಕ್ಷಕರಿಗೂ ಕೇಳ್ಕೊಳ್ಳೋದು ಒಂದೇ, ನೀವು ಬನ್ನಿ, ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ. ನಿಮಗೂ ಕೂಡ ಒಬ್ರು ಗುರು ಬೇಕು, ಅದು ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರೊಂದಿಗೆ ತಮ್ಮ ಗೈಡೆನ್ಸ್ ಅನ್ನ ಮುಂದೆ ವರ್ಸ್ಕೋಬಹುದು ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸುತ್ತೇನೆ. ಓಕೆ ಶ್ವೇತಾ, ಈಗ ನಮ್ಮ ಲೋಕೇಶ್ ಏನ್ ಹೇಳ್ತಾರೆ ನೋಡೋಣ. ಎಸ್ ಲೋಕೇಶ್. ಎಲ್ಲರಿಗೂ ನಮಸ್ಕಾರ, ಜಯಪ್ರಕಾಶ್ ನಾಗತಿಹಳ್ಳಿ ಸರ್ಗೂ ನಮಸ್ಕಾರ. ನಿಮ್ಮ ಬಾಳಿಗೆ ನೀವೇ ಶಿಲ್ಪಿ ಅಂದ್ರೆ ನಮ್ಮ ಜೀವನದಲ್ಲಿ ಹಲವಾರು ಸೋಲುಗಳು ಬರುತ್ತದೆ. ಆ ಸೋಲುಗಳನ್ನ ಪರಾಮರ್ಶಿಸಿ ನಾವು ಅದನ್ನ ಸೋಲ್ನ ಹೇಗೆ ಸರಿಪಡಿಸ್ಬೇಕು ಅಂದ್ರೆ ಯಾವ ರೀತಿ ನಾವು ತಗೊಂಡು ಹೋದ್ರೆ ಅದು ನಮ್ಮ ಜೀವನ ಅಂದ್ರೆ ಸರಿಯಾದ ರೀತಿ ನಡೀತಿದೆ ಅದನ್ನ ಫಸ್ಟ್ ನಾವು ತಿಳ್ಕೋಬೇಕು. ಅದನ್ನ ಸರಿಪಡಿಸೋದು ಹೇಗೆ? ಅದಕ್ಕೆ ನಮ್ಮ ಮಾರ್ಗದರ್ಶಕರಿಂದ ಗೈಡೆನ್ಸ್ ತಗೋಬೇಕು, ಮತ್ತೆ ನಮ್ಮ ಮನೆಯಲ್ಲಿ ಹಿರಿಯರು ಇರ್ತಾರೆ, ಗುರು ಹಿರಿಯರು ಇರ್ತಾರಲ್ಲ, ಅವರಿಂದ ಗೈಡೆನ್ಸ್ ತಗೊಂಡು ನಾವು ನಮ್ಮ ಜೀವನದಲ್ಲಿ ಬರುವ ಏಳು ಬೀಳುಗಳನ್ನು ಸರಿಪಡಿಸ್ಕೊಂಡು ನಾವು ಮುನ್ನಡೆಯಬೇಕು ಅಂತ ಇಷ್ಟಪಡ್ತೀನಿ. ಮತ್ತೆ ಜೀವನದಲ್ಲಿ ಪ್ರತಿ ಸಮಯ ಮುಖ್ಯ ಆಗಿರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಮಯ ಮತ್ತು ತಾಳ್ಮೆ ಎರಡು ಇರೋ ಮನುಷ್ಯ ಜೀವನದಲ್ಲಿ ಎಂತ ಸೋಲ್ ಬಂದ್ರು ಮುನ್ನುಗ್ಗಬಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಲೋಕೇಶ್. ಈಗ ವಿಶ್ವ ಅವರು ಹೇಳ್ತಾರೆ. ಎಸ್ ವಿಶ್ವ. ಸರ್, ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿ, ನಿಮ್ಮ ಜೀವನಕ್ಕೆ ನೀವೇ ನಿಜವಾದ ನಾಯಕ. ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿ, ನೀವ್ ಯಾವ ತರ ಇರ್ಬೇಕಂತಂದ್ರೆ ನೀವು ಅಂತ ನೀವು ಕೆತ್ತನೆ ಮಾಡ್ಕೋಬೇಕು ಅಂತ ಬಿಟ್ರೆ
ಅನ್ನು ಮಾಡ್ಕೋಬೇಕು ಹೊರತು ಬೇರೆ ಯಾರು ಬಂದು ನಿಮ್ಮನ್ನ ಮಾಡೋದಿಲ್ಲ. ಒಬ್ಬ ಮಾರ್ಗದರ್ಶಕರು ಇರ್ತಾರೆ, ಅವ್ರು ಹೇಳ್ತಾರೆ ಅಷ್ಟೇ, ಈ ತರ ಕೆತ್ತನೆ ಮಾಡು ನೀ ಅದ್ರ ಬೆಳಿದ್ಯಾ ಅಂತ ಅಷ್ಟೇ ಹೇಳ್ತಾರೆ. ಅದನ್ನ ಮಾಡೋದು ಬಿಡೋದು ನಿಮ್ಮ ಪ್ರಯತ್ನವಾಗಿರ್ತಾರೆ. ಅದೇ ಒಬ್ಬ ವ್ಯಕ್ತಿ ಏನಿರ್ತಾನೆ, ಅವನು ಅವನ ಎಷ್ಟು ನೀಟಾಗಿ ಅವನು ಶಿಲ್ಪಿಯಾಗಿ ಕೆತ್ತನೆಯನ್ನ ಮಾಡ್ಕೊಂತಾನೋ ಅವ ಅಷ್ಟು ರೀತಿಯ ಒಂದು ಒಳ್ಳೆ ಪ್ರತಿಮೆಯಾಗಿ ನಿಲ್ತಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್. ಒಂದು ನಿಮ್ಮ ಜೀವನಕ್ಕೆ ನೀವೇ ನಿಜವಾದ ನಾಯಕ, ಅದು 100% ನಿಜ. ಕೆಲವರು ಅವರು ನಾಯಕರು ಆರು ನಾಯಕರು ಅಂತ ಅವ್ರ ಇದನ್ನೇ ಹೋಗ್ತಾ ಇರ್ತಾರೆ, ಅದು ತಪ್ಪ ಅಂತಾನೆ ಹೇಳೋಕ್ಕಾಗಲ್ಲ. ಅವ್ರ ಮನಸ್ಥಿತಿಗೆ ತಕ್ಕಂತೆ ಅವ್ರು ನಡ್ಕೊಂತ ಇರ್ತಾರೆ. ನಿಮ್ ಬಾಳಲ್ಲಿ ಎಷ್ಟು ನೋವುಗಳಿರುತ್ತೆ, ಎಷ್ಟು ಕಷ್ಟಗಳಿರುತ್ತೆ, ಅವನ್ನೆಲ್ಲ ಎದುರಿಸಿ ನೀವು ಒಳ್ಳೆಯ ನಾಯಕರಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಳ್ಳೆ ಉತ್ತಮವಾದ ನಾಯಕನಾಗಿರೋನು ಹೇಗಿರ್ತಾನೆ ಅನ್ನೋದಕ್ಕೆ ಒಂದೆರಡು ನುಡಿಗಳನ್ನ ಓದಿದ್ದೆ, ಅದನ್ನ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಒಬ್ಬ ಕಾರ್ಯ ಸಾಧನೆಯಲ್ಲಿ ತನ್ನನ್ನು ತಾನು ಎದುರಿಸುವ ಸಮಸ್ಯೆಗಳನ್ನು ತಾನೊಬ್ಬನೇ ಬಿಡಿಸಲ್ಲವನು ಉತ್ತಮವಾದ ನಾಯಕನಲ್ಲ. ತನ್ನ ಜೊತೆಯಲ್ಲಿದ್ದವರಿಗೂ ಆ ಸಾಧನೆಯಲ್ಲಿ ಬರುವ ಕಷ್ಟಗಳನ್ನು ಎದುರಿಸಲು ಜ್ಞಾನವನ್ನು ತುಂಬುವನು ನಿಜವಾದ ಉತ್ತಮವಾದ ನಾಯಕನಾಗ್ತಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್. ಇನ್ನೊಂದು ತನ್ನ ಇತಿಹಾಸದ ಹೆಜ್ಜೆ ಗುರುತುಗಳೇನಿರುತ್ತೆ ಅವ್ರ ಜೊತೆ ನನ್ನ ಪ್ರತಿಯೊಬ್ಬರ ಹೆಜ್ಜೆ ಗುರುತನ್ನು ಕಾಣ್ಲಿ ಅಂತ ಬಯಸೋನು ನಿಜವಾದ ಉತ್ತಮವಾದ ನಾಯಕನಾಗ್ತಾರೆ ಅಂತ ಹೇಳ್ತಾನೆ. ಎರಡು ಮಾತನ್ನ ಸರಿ ಸರ್. ಎಸ್ ವಿಶ್ವ, ಥ್ಯಾಂಕ್ ಯು. ಈಗ ಪ್ರಿಯಾಂಕ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಸ್ ಪ್ರಿಯಾಂಕ್, ಬ್ಯೂಟಿಫುಲ್ ಡೇ ಫ್ರೆಂಡ್ಸ್. ದೇರ್ ಇಸ್ ಎ ಸೇಯಿಂಗ್, ಒಂದು ಸೇಯಿಂಗ್ ಇದೆ, ಅದೇನಂದ್ರೆ ವಿ ರೀಪ್ ವಾಟ್ ವಿ ಸೋ, ನಾವೇನ್ ಬಿತ್ತನೆ ಮಾಡ್ತೀವೋ ಅದೇ ನಮಗೆ ಸಿಗೋದು ಅಂತ. ಹಾಗೇನೆ ಇನ್ನೊಂದು ಪದ ಇದೆ, ಅದೇನಂದ್ರೆ ಯು ಕ್ಯಾನ್ ಲೀಡ್ ಎ ಹಾರ್ಸ್ ಟು ವಾಟರ್ ಬಟ್ ಯು ಕಾಂಟ್ ಮೇಕ್ ಇಟ್ ಡ್ರಿಂಕ್ ಅಂತ. ಅಂದ್ರೆ ನಾವು ಈ ಕುದುರೆನ ನೀರಿನ ಬಳಿಗೆ ಕೊಂಡೊಯ್ಬೋದು, ಆದ್ರೆ ಅದು ಕುಡಿಯೋದು ಬಿಡೋದು ಆ ಒಂದು ಕುದುರೆಗೆ ಬಿಟ್ಟಿದ್ದು. ಅದಕ್ಕೆ ಒಂದು ಬಾಯಾರಿಕೆ ಆಗಿರ್ಬೇಕು, ಅದಕ್ಕೊಂದು ಛಲ ಇರಬೇಕು, ಅದು ಬೇಕು ಅನ್ಸ್ಬೇಕು, ಅವಾಗ ಮಾತ್ರ ಅದು ನೀರನ್ನ ಕುಡಿಯೋದು. ಹಾಗೇನೆ ನಾವು ಎಷ್ಟೊಂದು ಜನ ನಾವು ಸೇಫ್ಟಿ ಝೋನ್ ಅಲ್ಲೇ ಉಳಿದು ಬಿಡ್ತೇವೆ, ನಾವು ನಮ್ಮ ಎಫರ್ಟ್ ಝೋನ್ ಅಥವಾ ಲರ್ನಿಂಗ್ ಝೋನಿಗೆ ಬರೋದಿಲ್ಲ. ನಾವು ಲರ್ನಿಂಗ್ ಝೋನು ಮತ್ತೆ ಎಫರ್ಟ್ ಝೋನಿಗೆ ಬಂದ್ರೆ ಖಂಡಿತವಾಗ್ಲೂ ನಾವು ಗ್ರೋತ್ ಝೋನ್ ಮತ್ತೆ ಎನ್ಲೈಟೈನ್ಮೆಂಟ್ ಝೋನಿಗೆ ಬಂದು ನಾವು ಒಬ್ಬರು ನಾಯಕರಾಗಿ ಹೊರಹೊಮ್ಮಬಹುದು. ಹಾಗೆ ನಮ್ಮ ಜೀವನದಲ್ಲಿ ಎಷ್ಟೊಂದು ಇದರಲ್ಲಿ ನಾವು ಆಕ್ಷನ್ಸ್ ಆರ್ ಇನ್ಆಕ್ಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಆಕ್ಷನ್ಸ್ ತಗೊಂಡ್ರೆ ನಾವು ಮುಂದೆ ಒಬ್ಬ ಲೀಡರ್ ಆಗಿ ಹೊರಹೊಮ್ಮುತ್ತೀವಿ, ಅಥವಾ ಇನ್ಆಕ್ಷನ್ಸ್ ತಗೊಂಡ್ರೆ ನಾವು ಹೇಗಿರ್ತೀವಿ ಅದೇ ಜೀವನನೇ ಮುಂದುವರ್ಸ್ಕೊಂಡು ಹೋಗ್ತೇವೆ. ಹಾಗೆ ನಾವು ಗುರು ಇದ್ದ ಮಾತ್ರಕ್ಕೆ ನಾವು ಎಲ್ಲವನ್ನು ಸಾಧಿಸ್ತೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಒಂದು ಗುರಿ ಇರಬೇಕು ಮತ್ತೆ ನಮಗೊಂದು ಛಲ ಇರಬೇಕು ಅದನ್ನು ಮುಟ್ಟಬೇಕು ಅಂತ. ಹಾಗೆ ಈ ಸಮಯದಲ್ಲಿ ಸ್ವಾಮಿ ವಿವೇಕಾನಂದ ಅವರು ಏನ್ ಹೇಳಿದಾರೆ ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅರೈಸ್ ಆರ್ ಅವೇಕ್ ಅಂಡ್ ಸ್ಟಾಪ್ ನಾಟ್ ಅಂಟಿಲ್ ದ ಗೋಲ್ ಇಸ್ ರೀಚ್. ಅಂದ್ರೆ ಹೇಳಿ ಎದ್ದೇಳಿ, ನಿಮ್ಮ ಗೋಲ್ ಅನ್ನ ರೀಚ್ ಆಗೋವರೆಗೂ ನೀವು ಅದನ್ನ ನಿಲ್ಲಿಸಬೇಡಿ ಅಂತ ಏನ್ ಹೇಳಿದ್ದಾರೆ. ಇದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕು ಅಂತ ಹೇಳ್ತೀನಿ. ಹಾಗೇನೆ ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥ ವಿಷಯಕ್ಕೆ ಇದು ಪೂರಕವಾಗಿದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿ, ನೀವೇ ನಿಮ್ಮ ನಿಜವಾದ ನಾಯಕ. ಧನ್ಯವಾದ. ಎಸ್ ಪ್ರಿಯಾಂಕ್, ನಮ್ಮ ಬಾಬು ಏನ್ ಹೇಳ್ತಾರೆ ಕೇಳೋಣ. ಎಸ್ ಬಾಬು, ನಿಮ್ಮ ಅನಿಸಿಕೆಯನ್ನ ತಿಳಿಸಿ. ನಮ್ಮ ಏಳಿಗೆಗೆ ನಾವು ಯಾವ ರೀತಿ ತಯಾರಿಗಳನ್ನ ಮಾಡ್ಕೋಬೇಕು? ನಾವು ಪ್ರತಿದಿನ ಹೊಸತನಗಳನ್ನ ಕಲಿಬೇಕು. ಅದರಿಂದ ನಾವು ಪ್ರೇರಣೆ ಆದಾಗ ನಮಗೆ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಎಲ್ಲದರಲ್ಲೂ ಸದೃಢವಾಗಿ ನಾವು ನಿಂತಾಗ್ಲೇ ನಾವು ಒಬ್ಬ ನಾಯಕನಾಗಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಎಸ್ ಬಾಬು, ಥ್ಯಾಂಕ್ ಯು ವೆರಿ ಮಚ್. ಇನ್ನು ಮುಂದೆ ಹನುಮೇಶ್ ಬಂಡಿ ತಮ್ಮ ಅನಿಸಿಕೆಯನ್ನ ತಿಳಿಸಿ ಅಂತ ಕೇಳ್ತಾನೆ. ಹ್ಯಾಪಿ ಸಂಡೇ ಸರ್. ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿ, ನಿಮ್ಮ ಜೀವನದ ನಾಯಕ ನೀವೇ. ಎಸ್, ನನ್ನ ಒಂದು ಸ್ವಂತ ಅನುಭವನ ನಾನು ಈ ಒಂದು ವಾಕ್ಯಕ್ಕೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಬಾಲ್ಯದಲ್ಲಿ ಪ್ರೌಢಶಾಲೆ ಶಿಕ್ಷಣ ಮುಗಿಸಿದ ನಂತರ 10ನೇ ಕ್ಲಾಸನ್ನು ನಾನು ಟೋಟಲ್ 5 ಸಲ ಫೇಲ್ ಆದೆ. 5 ಸಲ ಫೇಲ್ ಆದ ನಂತರ ಸ್ವಲ್ಪ ಜಿಗುಪ್ಸ ಆಯಿತು, ಏನಪ್ಪ ಏನು ಮಾಡೋದು, ಮನೇಲಿ ಬೇರೆ ಏನು ಎಷ್ಟು ಹೇಳ್ಬೇಕಂತ. ಆನಂತರ PUC ಸೇರ್ಪಡೆ ಮಾಡಿಕೊಂಡೆ. PUC ದ್ವಿತೀಯ ವರ್ಷದಲ್ಲಿ ಟೋಟಲ್ 400 ಮಾರ್ಕ್ಸ್ ಬಂತು. ಆದರೆ ನಾನು ಇಂಗ್ಲೀಷ್ ಫೇಲ್ ಆದೆ. ಆದ್ದರಿಂದ ನನಗೆ ಒಂದು ಚಾಲೆಂಜ್ ತಗೊಂಡವಾಗ, ಈ ಇಂಗ್ಲೀಷ್ ಫೇಲ್ ಆಗಿನಂತಂದರೆ ನಾನು ಮುಂದೆ ಇಂಗ್ಲೀಷ್ ಲೆಕ್ಚರ್ ಆದ್ರೇ ನನಗೆ ಮನಸ್ಸಿಗೆ ನನಗೆ ಖುಷಿ ಕೊಡೋದು, ಇಲ್ಲಾಂದರೆ ನನಗಿದು ನನ್ನ ಲೈಫ್ ಸೆಟ್ ಆಗಲ್ಲ ಅಂತ ನಾನು ಡಿಗ್ರಿಯಲ್ಲಿ ಆಪ್ಷನಲ್ ಇಂಗ್ಲೀಷ್ ಸ್ಟೂಡೆಂಟ್ ಆಗಿದೆ ಅಲ್ಲಿ ಸೇರ್ಪಡೆದೆ. ಅಲ್ಲಿ ನನಗೆ SVM ಕಾಲೇಜ್ ಇಳ್ಕಲ್ದಲ್ಲಿ ಬಹು ದೊಡ್ಡ ಕಾಲೇಜ್ ಅದು ನಮ್ಮ ಭಾಗದಲ್ಲಿ. ನಾನು ಫೇಲ್ ಆದ ಸ್ಟೂಡೆಂಟ್ ಹೋಗಿ ಆಪ್ಷನಲ್ ಇಂಗ್ಲೀಷ್ ತೊಗೊಂಡಿದ್ದೆ. ಅಲ್ಲಿ ನನಗೆ ಲೆಕ್ಚರರ್ಸ್ ನನ್ನನ್ನು ಗುರುತಿಸುವಂಗೆ ನಾನು ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಮಾಡಿಕೊಂಡೆ. ಅಲ್ಲಿ ನನಗೆ ಪ್ರೊಫೆಸರ್ KA ಬನಟ್ಟಿ ಸರ್ ಅಂತ ಒಬ್ರು ಇಂಗ್ಲೀಷ್ ಪ್ರೊಫೆಸರ್ ಸಿಕ್ಕರು. ಆನಂತರ ನಾನು ಅಲ್ಲಿ ಓದುವಂಥ ಸಂದರ್ಭದಲ್ಲಿ ಪರ್ ಮಂತ್ ನನಗೆ ನಮ್ಮ ತಾಯಿ ತಂದೆಯವರು ಕೊಡ್ತಕ್ಕಂಥ ಒಂದು ಸಣ್ಣ ತೀ ಹೋಟೆಲ್ ನಮ್ಮದು 400 ರೂಪಾಯಿ ಕೊಡ್ತಿದ್ರು. 100 ರೂಪಾಯಿ ಮನೆ ಬಾಡಿಗೆ, ರೂಮ್ ಬಾಡಿಗೆ ಕಟ್ಟಬೇಕು. 300 ರುಪೀಸ್ ನನ್ನ ಊಟಕ್ಕೆ,
ಒಂದ್ಸತಿ ಊರಿಗೆ ಬಂದಾಗ ನಾನು ರಿಟರ್ನ್ ಇಳ್ಕಲ್ ಹೋಗ್ಬೇಕಾದ್ರೆ ದುಡ್ಡು ಇಲ್ದಂಗಾಯ್ತು. ಅವತ್ತು ನಮ್ಮ ತಂದೆಯವರು ಭಾಳ ಪಶ್ಚಾತ್ತಪ್ಪಟ್ಟು ನನಗೆ ಮನೆಯಲ್ಲಿ ಇವತ್ತೇನು ಊಟಕ್ಕೇನಿಲ್ಲಪ್ಪ, ನೀನು 500 rupees ಇದೆ, 500 rupees ತಗೋ, ಸಾರಿ 5 rupees 5 rupees ಇದೆ ಇವತ್ತು ಊಟಕ್ಕೇನಿಲ್ಲ, ಮಂಡಾಳ ತೊಗೊಂಡ್ ಬಾ ಅಂತ ಹೇಳಿದ್ರು. 5 rupees ತೊಗೊಂಡು ಕಳಿಸಿ ಮಂಡಾಳ ತೊಗೊಂಬಂದು ತಿಂದ್ವಿ. ಅವತ್ತೊಂದು ಪ್ರಾಮಿಸ್ ಮಾಡಿದೆ ನಮ್ಮ ತಂದೆಗೆ, ಈಗ ನಾನು ಡಿಗ್ರಿ 2nd ವರ್ಷ ಬಂದಿದ್ದೀನಪ್ಪ, ನನಗೆ ಇನ್ನೂ 1 ವರ್ಷ ನೀನು ಓದಿಸು, ಆ 1 ವರ್ಷ ಮುಗಿಯೋದ್ರೊಳಗೆ ನಾನು ಒಂದು ಯಾವುದೇ ಒಂದು ಸಣ್ಣ ಕೆಲಸಕ್ಕಾದ್ರೆ ನಾನು ಸೇರ್ತೀನಿ. ನಮ್ಮ ಹಣೆ ಬರನ್ನ ನಾವೇ ಬರ್ಕೊಬೇಕೊರ್ತಕ್ಕೆ ಯಾವ್ದು ಬ್ರಹ್ಮ ಬರೋದಿಲ್ಲ. ನಾನು ಬಡತನಕ್ಕೆ ನಮ್ಮ ಮನೆ ಊಟಕ್ಕೆ ನಾನು ಯಾವುದೇ ಕಾರಣಕ್ಕೂ ಒಂದು ಇತಿಶ್ರೀ ಆಡೇ ಆಡ್ತೀನಿ ಅಂತ ಅವತ್ತು ನಿರ್ಧಾರ ಮಾಡಿ, ಆ ನಂತರ ನಮ್ಮ ತಂದೆಯವರು ಒಂದು 400 rupees ಎಲ್ಲೋ ಜಮಸ್ಕೊಂಡು ವಾಪಸ್ ಕೊಟ್ಟರು. ಆನಂತರ ಮತ್ತೆ ಒಳ್ಳೆ ನಾನು ಇಳ್ಕಲ್ ಓದಿ ಅಲ್ಲಿ ನಾನು ಆಲ್ರೆಡಿ ನಾನು PUC ಮುಗಿದ ತಕ್ಷಣ ನಾನು ಜನರಲ್ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಪತ್ರಿಕೆಗಳನ್ನ ನಾನು ಮ್ಯಾಗಜಿನ್ಗಳನ್ನ ಪ್ರತಿ ತಿಂಗಳು ತಗೊಂತಿದ್ದಿಲ್ಲ ನಾನು, ಯಾಕಂದ್ರೆ ಪ್ರತಿ ತಿಂಗಳು ತಗೊಂಡ್ರೆ ಅಮೌಂಟ್ ಜಾಸ್ತಿ ಇತ್ತು. ಅದು ಸ್ಪರ್ಧಾ ಜಗತ್ ಅಂತ ಅವಾಗ ಫೇಮಸ್ ಮಾಸಿಕ ಪತ್ರಿಕೆ ಇತ್ತು, ಅದನ್ನ ನಾನು 1 ತಿಂಗಳು ಬಿಟ್ಟು ತಗೊಂತಿದ್ದೆ ಆಫ್ ರೇಟ್ಗೆ. ಆನಂತರ CET ಬರೋದೆ ಪೊಲೀಸ್ನಲ್ಲಿ, ಆರಾಮಾಗಿ ಸೆಲೆಕ್ಷನ್ ಆಗಿಬಿಟ್ಟು. ಆನಂತರ KA ಬನ್ನಟ್ಟಿ ಸರ್ ಹತ್ರ ಹೋದೆ, ಸರ್ ನಾನು ಹಿಂಗ ಅಪಾಯಿಂಟ್ ಆಗಿದೆ ಸರ್ ನನಗಂತ ಸ್ವೀಟ್ ತಗೊಳಕ್ ಹೋದ್ರೆ, ನೀನ್ ನನ್ ಮಗ ಇದೆಯಪ್ಪ, ನೀನ್ ಆ ವಿದ್ಯೆಗೆ ಹೋಗ್ಬೇಡ, ನಿನ್ನ ಮುಂದೆಲ್ಲಾ ಖರ್ಚು ನೋಡ್ಕೊಂತೀನಿ ನೀನು ಅಂತ ಹೇಳಿದ್ರೆ, ಇಲ್ಲ ಸರ್ ನನಗೆ ಮನೇಲಿ ಭಾಳ ತೊಂದರೆ ಇದೆ, ದಯವಿಟ್ಟು ಕ್ಷಮಿಸಿ ಅಂತೇಳಿ ನಾನು ಈ ಒಂದು ಹಿಂದೆ ಅವತ್ತು ನನಗೆ ಒಂದಂತೆ ನಮ್ಮ ಹಣೆ ಬರೋಣ ನಾವೇ ಬಳ್ಕೋಬೇಕು, ಯಾರೂ ಬರೆಯಲ್ಲ, ಆ ಬ್ರಹ್ಮ ಬರದನ್ ಅನ್ನೋದು ಅದೊಂದು ಸುಮ್ಮ ಒಂದು ನಂಬಿಕೆ ಅನಿಸ್ತದೆ. ಆದರೆ ಒಂದು 99% ನಮ್ಮ ಎಫರ್ಟ್ನ ಇರಬೇಕು, 1% ಒಂದು ದೈವ ಬಲನ ಇರಬೇಕು. ಅಂಥದ್ರಲ್ಲಿ ತಮ್ಮಂಥ ಶ್ರೇಷ್ಠ ಮಾರ್ಗದರ್ಶಕರು ಸಿಕ್ಕರೆ, ಅವತ್ತಿನ ನಾನು ಮಾರ್ಗದರ್ಶಕರು KA ಬೊನಟ್ಟಿ ಸರ್ ಅವರು. ಈ ಒಂದು ಲೈಫ್ ಸೆಟ್ ಆಗಿಂದ ಈಗ ನಾನು ನೀವು ಸಿಕ್ಕಿದ್ರಿ, ಇನ್ನು ಮುಂದೆ ನಾನು ಉತ್ತಮವಾದಂತ ಜೀವನವನ್ನು ಸಾಗಿಸೋಕ್ಕೋಸ್ಕರ ನಾನು ನಿಮ್ಮ ಈ ಒಂದು ಗ್ರೂಪ್ಗೆ ಜಾಯ್ನ್ ಆಗಿದ್ದೀನಿ ಅಂತ ಹೇಳಿ ನನ್ನ 2 ಮಾತನ್ನ ಕಿತ್ತರಿಸಿ ಆಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಹನುಮೇಶ್ ಬಂಡಿ ಅವರೇ, ತಮ್ಮ ವೈಯಕ್ತಿಕ ಅನುಭವವನ್ನೇ ತಾವು ತಿಳಿಸಿದ್ರಿ. ನಿಮ್ಮ ಬದುಕಿನ ರಂಗು ನಿಮ್ಮ ಬದುಕಿನ ಬಣ್ಣವನ್ನ ನೀವೇ ಬರೆದುಕೊಂಡಿದ್ದೀರಿ. ನಿಮ್ಮ ಹಣೆ ಬರಹವನ್ನ ನೀವೇ ಬರೆದುಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನ ಇತರರಿಗೆ ತಾವು ತಿಳಿಸಿದ್ದೀರಿ. ತುಂಬಾ ಒಳ್ಳೆಯ ಮಾತು. ನಿಮ್ಮ ಒಂದು ಅನುಭವ, ನಿಮ್ಮ ಸಾಧನೆ ಇಲ್ಲಿಗೆ ನಿಲ್ಲುವುದು ಬೇಡ, ಮುಂದೆಯೂ ನಿಮ್ಮ ಪಯಣ ಸಾಗಲಿ, ಇನ್ನೂ ಉತ್ತಮವಾದ ಕೆಲಸಗಳು ನಿಮಗೆ ಲಭ್ಯವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಇನ್ನು ಆನಂದ್ ಅವರು ಏನ್ ಹೇಳ್ತಾರೆ ಕೇಳೋಣ. ಆನಂದ್ ಸರ್ ನಮಸ್ಕಾರ. ಇವತ್ತಿನ ವಿಷಯ, ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿ. ನಮ್ಮ ಏಳಿಗೆ ಮೀನ್ಸ್ ಸೋಲುವ ಮನಸ್ಸು ಸೋಲುತ್ತದೆ, ಗೆಲ್ಲುವ ಮನಸ್ಸು ಗೆಲ್ಲುತ್ತದೆ. ಅಂದ್ರೆ ನಾವು ಏನೇನು ಇಟ್ಕೊಂಡಿರ್ತೀವಲ್ಲ ಜೀವನದಲ್ಲಿ, ಅದನ್ನೆಲ್ಲ ನಾವು ಯಾರೋ ಮಾರ್ಗದರ್ಶಕರಿಂದ ತಗೊಂಡು ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದು ಬಹಳ ಮಹತ್ವ ಆಗಿರುತ್ತೆ. ಎಲ್ಲರ ಹತ್ರ ಏನ್ ಮಾಡ್ಬೇಕಂತ ಇರುತ್ತೆ, ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಆಗಿರಲ್ಲ. ಅದನ್ನ ನಾವು 100% ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಗೆ ನಾವು ಶಿಲ್ಪಿ ಆಗಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳ್ತೀನಿ. ನೀವೇ ನಿಮ್ಮ ಜೀವನದ ನಾಯಕರು. ಒಬ್ಬ ನಾಯಕನು ಇನ್ನೊಬ್ಬ ನಾಯಕನನ್ನೇ ರೂಪಿಸ್ತಾನೆ. ಹಾಗೆ ನಾವು ನಾಯಕರಾದ್ರೆ ಇನ್ನೊಬ್ಬ ನಾಯಕರನ್ನ ರೂಪಿಸಲಿಕ್ಕ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ಹೇಳ್ತೇನೆ. ಧನ್ಯವಾದ. ಇನ್ನು ವೆಂಕಟೇಶ್ ಅವರು ಏನ್ ಹೇಳ್ತಾರೆ ಕೇಳೋಣ. ಎಸ್ ವೆಂಕಟೇಶ್, ನಿಮ್ಮ ಒಂದು ಅನಿಸಿಕೆ. ಸರ್ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿ, ಹಾಗೂ ನೀವೇ ನಿಮ್ಮ ಜೀವನದ ನಾಯಕ. ಈ ಎರಡು ಒಂದೇ ಅರ್ಥ ಅನ್ಕೊಂತೀನಿ ನಾನು. ನನ್ನ ಅನಿಸಿಕೆ ಪ್ರಕಾರ ನಮ್ಮ ಜೀವನದಲ್ಲಿ ನಾವು ಎಲ್ಲಾ ಒಂದು ಪ್ರತಿಯೊಂದು ಅನುಭವಗಳನ್ನ ಪಡಿಬೇಕು ಅಂತಂದ್ರೆ ಬಹಳನೇ ಒಂದು ಸಮಯ ಬೇಕಾಗುತ್ತೆ ಅನ್ಸುತ್ತೆ. ಆದ್ರಿಂದ ಒಂದು ಉತ್ತಮವಾದ ಒಂದು ಅನುಭವಸ್ಥರಿಂದ ಒಂದು ಮಾರ್ಗದರ್ಶನದಲ್ಲಿ ಮುನ್ನಡೆದಿದ್ದೆ ಆದ್ರೆ ನಾವು ಶಿಲ್ಪಿಗಳಾಗೋದ್ರಲ್ಲಿ ಯಾವ ಒಂದು ಸಂದೇಹವೂ ಇಲ್ಲ. ಆದ್ರಿಂದ ತಾವು ತಮ್ಮಂತ ಒಂದು ನಮ್ಮ ನಾಗತಿಹಳ್ಳಿ ಜಯಪ್ರಕಾಶ್ ಸರ್ ಅಂತವ್ರಂತ ಒಂದು ಮಾರ್ಗದರ್ಶನ ಅನ್ನೋದು ತುಂಬಾ ಅತಿ ಮುಖ್ಯ ಅನ್ಕೊಂತೀನಿ ನಾನು. ಇಷ್ಟ ಹೇಳ್ತೀನಿ ಸರ್, ಒಂದು ಒಳ್ಳೆ ಅಭಿಪ್ರಾಯ. ಥ್ಯಾಂಕ್ ಯು ವೆಂಕಟೇಶ್. ಮಾರ್ಗದರ್ಶನದ ಮಹತ್ವನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಇದರಿಂದ ಗೊತ್ತಾಗ್ತದೆ. ಇನ್ನು ನಮ್ಮ ಚೆಂಗಲ್ ರಾಯರು ಈ ಕಾರ್ಯಕ್ರಮದ ಕೊನೆಯಲ್ಲಿ ಏನು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹೇಳ್ತಾರೆ ನೋಡೋಣ. ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾವು ನಮ್ಮ ಜೀವನದ ನಾಯಕರು ನಾವೇ ಶಿಲ್ಪಿಗಳು ಅಂತ ಬಹಳ ಅದ್ಭುತವಾಗಿದೆಯಲ್ಲ. ಈಗ ವಿ ಆರ್ ದಿ ಕ್ರಿಯೇಟರ್ ಆಫ್ ಅವರ್ ಓನ್ ಡೆಸ್ಟಿನಿ ಅಂತ ನಾವು ಹೇಳ್ಬೋದು. ನಾವು ಫಸ್ಟ್ ನಮ್ಮನ್ನ ಅರಿಬೇಕು, ನಾವು ಏನು, ನಮಗೆ ಏನಾಗ್ಬೇಕು, ನಮ್ಮ ಗೋಲ್ಸ್ ಏನು, ನಮ್ಮ ಜೀವನದಲ್ಲಿ ಹೇಗೆ ನಡ್ಕೊಂಡು ಹೋಗ್ಬೇಕು, ನಮಗೆ ಯಾರು ಮಾರ್ಗದರ್ಶಕರು. ನಮಗೆ ಮೊದಲು ತಂದೆ ತಾಯಿ ನಮ್ಮ ಒಂದು 10 ವರ್ಷ 12 ವರ್ಷದವರೆಗೂ ನಮ್ಮ ತಂದೆ ತಾಯಿ ನೋಡ್ಕೊಂತಾರೆ. ಆದರೆ
ನಂತರ ಒಂದು ನಮ್ಮ ಜೀವನದಲ್ಲಿ ಮಾರ್ಗದರ್ಶಕರು ಯಾರು, ನಾವು ಯಾವ ಗೋಲ್ ರೀಚ್ ಮಾಡ್ಬೇಕು, ಯಾರನ್ನ ಅಪ್ರೋಚ್ ಮಾಡ್ಬೇಕು. ಇಫ್ ಯು ವಾಂಟ್ ಟು ಬಿಕಮ್ ಎ ಗುಡ್ ಸ್ಪೀಕರ್, ಬಿ ವಿತ್ ಎ ಸ್ಪೀಕರ್ ಅಂತ ಹೇಳ್ತಾರೆ ಅಲ್ವಾ. ಆದ್ದರಿಂದ ನಾವು ನಮಗೆ ಯಾರು ಬೇಕು ನಾವು ಅದನ್ನ ಗುರುತಿಸ್ಕೋಬೇಕು. ನಮ್ಮ ಗೋಲ್ ಏನು, ನಮಗೆ ಮಾರ್ಗದರ್ಶಕರಾರು, ನಮ್ಮ ನಮ್ಮ ಜೀವನದಲ್ಲಿ ನಾವು ಸಾಗಬೇಕಂದ್ರೆ ನಾವು ಏನೇನ್ ಮಾಡಬೇಕು, ಯಾರ್ಯಾರ ಸಹಾಯ ತಗೋಬೇಕು, ಯಾವ ನಿಟ್ಟಿನಲ್ಲಿ ಹೋಗ್ಬೇಕು, ಎಲ್ಲವೂ ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ. ಮತ್ತೆ ನಾವು ರೆಸ್ಪಾನ್ಸಿಬಿಲಿಟಿಯನ್ನು ತಗೋಬೇಕು, ಜವಾಬ್ದಾರಿ ತಗೋಬೇಕು, ಪ್ರಯತ್ನ ಮಾಡ್ಬೇಕು ಅನ್ನೋದು ಬಹಳ ಮುಖ್ಯ. ಜೀವನವೆಂಬ ವಾಹನದ ಚಾಲಕನೇ ನಾಯಕ ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ಮ ಜೀವನದ ಒಂದು ವೆಹಿಕಲ್ ಇದೆಯಲ್ಲ, ಇದರದ ನಾಯಕ ಯಾರು, ನಾನೇ ಚಾಲಕ, ನಾನೇ ನಾಯಕ. ನಾನು ಹೇಗೆ ದಾರಿಯಲ್ಲಿ ಹೋಗ್ಬೇಕು ಅನ್ನೋದು ನನಗ್ ಗೊತ್ತಾಗ್ಬೇಕು. ಲೆಫ್ಟ್ ಹೋಗ್ಬೇಕಾ, ರೈಟ್ ಹೋಗ್ಬೇಕಾ, ಸ್ಟ್ರೈಟ್ ಹೋಗ್ಬೇಕಾ ಇಲ್ಲ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ. ಯಾವ್ದು ಹಂಪ್ ಬರುತ್ತ, ಖರ್ಸ್ ಬರುತ್ತ ಅನ್ನೋದೆಲ್ಲ ನಾನ್ ತಿಳ್ಕೊಬೇಕು. ನಾನೇ ಚಾಲಕ, ನಾನೇ ನಾಯಕ. ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ನಾಯಕರು ನಾವೇ. ಇದಕ್ಕೆ ಸಹಾಯನ ನಮ್ಮ ಗುರುಗಳಾದಂತಹ ಜಯಪ್ರಕಾಶ್ ನಾಗತಿ ಹೇಳುವರ ಸಹಾಯ, ಅವರ ಅನುಭವರ, ಅವ್ರ ಟಿಪ್ಸು, ಅವ್ರ ಪುಸ್ತಕಗಳು, ಅವ್ರು ಕೊಡ್ತಕ್ಕಂತ ನೀತಿ ಮಾರ್ಗಗಳು, ಅವ್ರು ಕೊಡ್ತಕ್ಕಂತ ಒಂದು ಫಾರ್ಮುಲಾಸು, ಇವೆಲ್ಲವನ್ನು ತಿಳ್ಕೋಬೇಕು. ಇವೆಲ್ಲ ತಿಳ್ಕೋಬೇಕಂತ ಹೇಳಿದ್ರೆ ನಾವು ವರ್ಕ್ಶಾಪ್ ಅಟೆಂಡ್ ಮಾಡ್ಬೇಕು. ಕೆಲವರು ಹೇಳ್ತಾರೆ ಬರೋದೇ ಇಲ್ಲ ಸರ್, ನಾನು ಲೀಡರ್ ಆಗ್ಬೇಕು ಸರ್, ಪಾಲಿಟಿಷಿಯನ್ ಆಗ್ಬೇಕು, ನಾನು ಸ್ಪೀಕರ್ ಆಗ್ಬೇಕು, ನಾನು ಒಬ್ಬ ಒಳ್ಳೆ ಮಾತುಗಾರನಾಗಬೇಕು ಹಾಗೆ ಅಂತ ಹೇಳಿದೆ. ಆದರೆ ಸ್ನೇಹಿತರೆ, ಕೆಸಿ ಶಿವಪ್ಪ ಹೇಳಿದ ಪ್ರಕಾರ, ನೀರಿಗಿಳಿಯದೆ ಹೊರತು ಈಜು ಕಲಿಯುವುದಂತೂ ಬಡಿದರಲ್ಲವೇ ರೆಕ್ಕಿ ಹಾಕಿ ಹಾರುವುದು ಅಂತ. ನಾವು ನೀರೇ ಇಳಿಯೋದಿಲ್ಲ, ನಾವು ನೀರಿಗೆ ಇಳಿಯೋದಿಲ್ಲ, ಫಸ್ಟ್ ಸ್ಟೆಪ್ ಅನ್ನೋದೇ ಹಾಕೋದಿಲ್ಲ. ಆಗ ಫಸ್ಟ್ ಸ್ಟೆಪ್ ಅನ್ನ ಆಗದೆ ಇದ್ದಾಗ ನಾವು ಕಲಿಕೆ ಎಲ್ಲಿ ಬರುತ್ತೆ, ನಮ್ ಜ್ಞಾನ ಎಲ್ಲ ಜಾಸ್ತಿ ಆಗುತ್ತೆ, ನಮ್ ಗೋಲ್ಸ್ ಎಲ್ಲಿ ರೀಚ್ ಆಗುತ್ತವೆ. ಆದ್ದರಿಂದ ನಾವು ನಾಯಕರು, ನಮ್ಮ ಜೀವನ ನಾವೇ ನಡೆಸ್ಕೊಳ್ತಾ ನಾವು ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋದನ್ನ ನಾವೇ ತಿಳ್ಕೋಬೇಕು. ಅದಕ್ಕೆ ಬೇಕಾದಂತಹ ಸಹಾಯ, ಗೈಡೆನ್ಸ್ ಅನ್ನ ನಮ್ಮ ಮಾರ್ಗದರ್ಶಕರಿಗಾದಂತಹ ನಮ್ಮ ಜೆ ಪಿ ಅವರ ಅವರು ಸಹಾಯ ತಗೋಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಪ್ರಾರಂಭಿಸುತ್ತೆ. ನಮಸ್ಕಾರ ಸರ್, ಥ್ಯಾಂಕ್ ಯು. ಎಸ್, ನೀವೆಲ್ಲರೂ ತುಂಬಾ ಚೆನ್ನಾಗಿ, ತುಂಬಾ ಸೊಗಸಾಗಿ ತಮ್ಮ ತಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ತಿಳಿಸಿದ್ದೀರಿ. ಒಬ್ಬೊಬ್ಬರ ಮಾತು ಕೂಡ ಮೆಲುಕು ಹಾಕುವಂಥದ್ದು. ಸ್ನೇಹಿತರೆ, ಒಂದೇ ಸಾರಿಗೆ ನೋಡಿ ನಿಮ್ಗೆ ಸಂತೋಷ ಆಗಿಲ್ಲ ಅಂದ್ರೆ ಎರಡು ಮೂರು ಸಾರಿನಾದ್ರೂ ಈ ವಿಡಿಯೋ ನೋಡಬೇಕು. ಯಾಕೆಂದ್ರೆ ನಿಮ್ಮ ಬಗ್ಗೆ ಒಂದು ಪರಿಕಲ್ಪನೆ, ನಿಮ್ಮ ಬಗ್ಗೆ ಒಂದು ಅವಲೋಕನ ಮಾಡಿಕೊಳ್ಳೋದಕ್ಕೆ ಈ ವಿಚಾರ ನಿಮ್ಗೆ ಸಾಕಷ್ಟು ಸಹಾಯ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿ, ನೀವೇ ನಿಮ್ಮ ನಿಜವಾದ ನಾಯಕ, ಅದು ಖಂಡಿತ ಸಾಧ್ಯ. ಈ ಎಲ್ಲ ಮಾತುಗಳ ಬಗ್ಗೆ ತಮ್ಮ ಅನಿಸಿಕೆ, ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಾಖಲೆ ಮಾಡಿ ಕಾಮೆಂಟ್ ಮಾಡುವುದರ ಮೂಲಕ ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಬಿಸ್ನೆಸ್ ವಿಸ್ತೇಕರ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ. ಆಲ್ ದಿ ಬೆಸ್ಟ್ ಯು. ಥ್ಯಾಂಕ್ ಯು ವೆರಿ ಮಚ್.